ಎಸ್ ಕದಂಬ ಹಿಯರ್ ನಾನು ಶರತ್ಚಂದ್ರ ಏನ್ ವಿಷಯ ಹೌದು ನಿಮ್ಮ ಸೊಸೆ ಆರೋಗ್ಯ ಹೇಗಿದೆ ಯಾಕೆ ಏನಿಲ್ಲ ಅಬಾರ್ಷನ್ ಮಾಡಿಸ್ಕೋಬೇಕು ಅಂತಿದ್ದಾಳಂತೆ ಈ ವಿಷಯ ನಿಮಗೆ ಗೊತ್ತಾಯ್ತು ಶತ್ರು ಆದವನು ಯಾವಾಗಲೂ ಮಿತ್ರರಿಗಿಂತ ಶತ್ರು ವಿಚಾರನೆ ಚೆನ್ನಾಗಿ ತಿಳ್ಕೊಂಡಿರ್ತಾನೆ ನನ್ನಿಂದ ನಿನಗೆ ಏನಾಗಬೇಕು ಹೇಳ್ತೀನಿ ನಾನೀಗ ಸಾಕ್ತಾ ಇರೋ ಒಂದು ಕುರಿನ ನಾಳೆ ಬಲಿ ಕೊಡಬೇಕು ಅಂತಿದ್ದೀನಿ ಅದೇ ನಿನ್ನ ಮಗನ್ನ ನಿನಗೆ ಅವನ ಪ್ರಾಣ ಬೇಕಾಗಿದ್ರೆ ನೀನು ನಾನು ಹೇಳಿದ ಕಡೆ ಬರಬೇಕು ತುಂಬಾ ಯೋಚನೆ ಮಾಡಬೇಡ ಒಂದ ವೇಳೆ ನೀನು ಬರ್ತಿದ್ರೆ ನಿನ್ನ ಮಗನ್ನ ಕಳ್ಕೊಳ್ತೀಯಾ ನಿಮ್ಮ ಸೊಸೆ ವಿಧವೆಯಾಗ್ತಾಳೆ ಎಲ್ಲಿ ಬರಬೇಕು ಮಡಿವಾಂಡ್ ಹತ್ರ ಇರೋ ನಮ್ಮ ಅಲ್ಯೂಮಿನಿಯಂ ಫ್ಯಾಕ್ಟರಿಗೆ ಸರಿ ನಾ ಬರ್ತೀನಿ ಬೈ ದ ವೇ ನೀನು ಬರುವಾಗ ನಿನ್ನ ಹಳೆ ಪೊಲೀಸ್ ಟ್ಯಾಕ್ಟಿಕ್ಸ್ ನ ಉಪಯೋಗಿಸ್ತೆ ಒಪ್ಪನೇ ಬರಬೇಕು ಒಂದ ವೇಳೆ ಉಪಯೋಗಿಸಿದ್ರೆ ಪಾಪ ನಿನ್ನ ಸೊಸೆ ಕದಂಬ ಇದು ನಿನ್ನ ಮುಖಕ್ಕೆ ಅವನು ಮಾಡಿರೋ ಪ್ಲಾನ್ ನೀನು ಹೋಗಬೇಡ ನೋ ದಯವಿಟ್ಟು ನಾನು ತಡಿಬೇಡ ನಾನು ಹೋಗಲೇಬೇಕು ಬೇಡಿ ಮಾವ ಅವರ ಮನೆಗೆ ಒಳ್ಳೆ ಮಗ ಆಗಲಿಲ್ಲ ಒಳ್ಳೆ ಗಂಡನೂ ಆಗಲಿಲ್ಲ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು ಆ ಶಿಕ್ಷೆನ ಕಾನೂನು ಬದಲು ಅವನು ಕೊಡ್ತಾ ಇದ್ದಾನೆ ನನಗೆ ಏನಾದರೂ ಆಗಲಿ ಐ ಡೋಂಟ್ ಕೇರ್ ನನ್ನ ಮಗ ನಾನು ಕಾಪಾಡಲೇಬೇಕು ಜವಾಬ್ದಾರಿ ಇರೋ ತಂದೆಯಾಗಿ ಅವನ ಮೊದಲು ಉಳಿಸ್ಕೋಬೇಕು ಸಾಫ್ ಕದಂಬಾ ಹ್ಯಾಟ್ಸ್ ಆಫ್ ವಯಸ್ಸಾದಾಗೆಲ್ಲ ಬಾಡಿ ವೀಕ್ ಆಗುತ್ತೆ ಅಂತಾರೆ ಬಟ್ ಯು ಆರ್ ಡಿಫ್ರೆಂಟ್ ಯು ಆರ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಅದೇ ಶಕ್ತಿ ಅದೇ ಕಾನ್ಫಿಡೆನ್ಸ್ ಅದೇ ಛಲ ವಾ ವಾ ವೇರ್ ಇಸ್ ಮೈ ಸನ್ ನನ್ನ ಮಗ ರಾಜ ಎಲ್ಲಿ ಅವನಿಗೇನಾದರೂ ಹೆಚ್ಚು ಕಡಿಮೆ ಆದರೆ ನಾನು ನಿನ್ನ ಜೀವ ಸಹಿತ ಉಳಿಸೋದಿಲ್ಲ ಅಲ್ಲಿವರೆಗೂ ನೀನು ಬದುಕಿದ್ರೆ ತಾನೆ ರಾಜಾ ನೀನ ನೀನ್ ನನ್ ಸಾಯಿಸ್ತೀಯ ನಿನ್ನ ತಂದೆ ನಾನು ಯಾವ ಸೀಮೆ ತಂದೆನೋ ನೀನು ಯಾವ ಸೀಮೆ ತಂದೆ ನೀನು ನೀನ್ ನನಗೆ ಜನ್ಮ ಕೊಟ್ಟೆ ಅನ್ನೋದು ಬಿಟ್ರೆ ನನಗೋಸ್ಕರ ಏನ್ ಮಾಡಿದೆ ನೀನು ಮಗ ಅನ್ನೋ ಕರುಣೆನು ಇಲ್ದೆ ಹೊಡೆದು ಬಿಸಾಕು ಅಂತ ಹೇಳ್ದೆ ಅಂತ ಒಂದು ತಂದೆ ಹೇಗಾಗ್ತಾನೆ ಮಗ ಸತ್ರು ಪರವಾಗಿಲ್ಲ ಆದ್ರೂ ನನ್ನ ನನ್ನ ಕರ್ತವ್ಯನೇ ಮುಖ್ಯ ಅಂತ ಯಾವತ್ ನೀನು ಹೇಳಿದ್ಯ ಅವತ್ತೆ ನೀನ್ ನನ್ನ ಪಾಲೆ ಸತ್ತೋದೆ ಚಿಕ್ಕ ವಯಸ್ಸಿನಲ್ಲೇ ನನ್ನ ಅಪರಾಧಿ ಮಾಡಿದೆ ಕಡೆಗೂ ನಾನು ಅಪರಾಧಿಯಾಗಿ ಉಳಿದೆ ನಾನು ನಿಮ್ಮನ್ನ ತಂದೆಯಾಗಿ ನೋಡಿದ್ದಕ್ಕಿಂತ ಹೆಚ್ಚಾಗಿ ಒಬ್ಬ ಪೊಲೀಸ್ ಆಫೀಸರ್ ಆಗಿ ನೋಡಿದ್ದೆ ಜಾಸ್ತಿ ಜನ್ಮ ಕೊಟ್ಟು ಒಂದು ಜೈಲಿಗೆ ಕಳಿಸ್ತಾ ಆದ್ರೆ ಯಾವುದೇ ಸಂಬಂಧ ಇಲ್ದಿರೋ ಇವರು ನನಗೆ ಆಶ್ರಯ ಕೊಟ್ಟು ಸಂತೋಷವಾಗಿರು ಅಂತ ಹೇಳಿದ್ರು ನನ್ನ ಈ ಪರಿಸ್ಥಿತಿಗೆ ನೀನೇ ಕಾರಣ ಅದಕ್ಕೆ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ ಇವತ್ತು ನಾನಿರ್ಬೇಕು ಇಲ್ಲ ನೀನಿರ್ಬೇಕು ನನ್ನ ಕೈಯಾರೆ ನನ್ನ ಸಾಯಿಸಿ ನಾನು ಪ್ರಾಯಶ್ಚಿತ್ತ ಮಾಡ್ಕೋತೀನಿ ಸಾಯಿಸ್ತೀಯ ಸಾಯಿಸು ಧಾರಾಳವಾಗಿ ಸಾಯಿಸು
ಮಗನ ಕೈಯಿಂದ ಕೊಳ್ಳಿ ಹಿಡಿಸಿಕೊಳ್ಳೋ ಭಾಗ್ಯ ಅಂತೂ ನಿಮ್ಮ ತಾಯಿಗೆ ಸಿಗಲಿಲ್ಲ. ಕೊನೆ ಪಕ್ಷ ಮಗನ ಕೈಯಿಂದ ಸಾಯೋ ಭಾಗ್ಯ ಆದರೂ ನನಗೆ ಸಿಗ್ತಾ ಇದೆಯಲ್ಲ, ಅಷ್ಟು ಸಾಕು. ನಾನು ಸಾಯೋಕ್ಕೆ ಹೆದರ್ತಾ ಇಲ್ಲ ರಾಜ. ನಿಮ್ಮ ತಾಯಿ ಸತ್ತಾಗ್ಲಿಂದ ನನಗೆ ಬದುಕಬೇಕು ಅನ್ನೋ ಆಸೆನೇ ಇಲ್ಲ. ಆದರೆ ನಿನಗೆ ಹೇಳಬೇಕು ಅನ್ನೋದನ್ನು ಈಗಲೂ ಹೇಳದೆ ಹೋದರೆ ನಾನು ನಿಜವಾಗ್ಲೂ ನಿನಗೆ ದ್ರೋಹ ಮಾಡಿದಾಗತ್ತೆ. ಇಪ್ಪತ್ತು ವರ್ಷಗಳ ಹಿಂದೆ ನಡೆದ ಒಂದು ಘಟನೆ ನಿನ್ನ ಮನಸ್ಸಿನ ಮೇಲೆ ಎಂಥ ಒಂದು ಪರಿಣಾಮ ಮಾಡಿದೆ, ಅದರಿಂದ ಏನೆಲ್ಲ ಅನರ್ಥ ಆಗಿದೆ ಅಂತ ಈಗ ನನಗೆ ಗೊತ್ತಾಗ್ತಾ ಇದೆ. ನನ್ನನ್ನು ಅಪಾರ್ಥ ಮಾಡಿಕೊಂಡು ನನ್ನನ್ನು ಕೊಲ್ಲೋ ಮಟ್ಟಕ್ಕೆ ನೀ ಬಂದಿದ್ಯಾ? ಆವತ್ತು ನೀನು ಕಿಡ್ನ್ಯಾಪ್ ಆದಾಗ ನಾನಿದ್ದ ಪರಿಸ್ಥಿತಿ ನಿನ್ಗೆ ಹೇಳಿದ್ರು ಅದನ್ನು ಅರ್ಥ ಮಾಡ್ಕೊಳ್ಳೋ ವಯಸ್ಸಾಗಲಿ ಬುದ್ಧಿ ಆಗಲಿ ನಿನಗಿರಲಿಲ್ಲ. ಅದನ್ನೇ ಕಾರಣವಾಗಿ ಇಟ್ಕೊಂಡು ನೀನು ಬೆಳೆದೆ. ಕೇಳಬಾರ್ದನ್ನ ಕೇಳಿ, ಮಾಡಬಾರ್ದನ್ನ ಮಾಡಿ ಹೋಗಬಾರದ ದಾರಿ ನೀನು ಹೋದೆ. ಇದಕ್ಕೆಲ್ಲ ಕಾರಣ ನನ್ನ ಪೊಲೀಸ್ ಕೆಲಸ, ನನ್ನ ಕರ್ತವ್ಯ. ಈ ಕೆಲಸದಲ್ಲಿ ಹಗಲು ರಾತ್ರಿ ಅಂದೆ, ನನ್ನೋರು ತನ್ನೋರು ಅಂದೆ ಕರ್ತವ್ಯಕ್ಕೋಸ್ಕರ ತಮ್ಮ ಜೀವನನೇ ಮುಡುಪಾಗಿಡ್ತಾರೆ. ಕರ್ತವ್ಯಕ್ಕೋಸ್ಕರ ದುಡಿದು ದುಡಿದು ತಮ್ಮನ್ನೇ ಬಲಿ ಕೊಡ್ತಾರೆ. ನನ್ನ ಜೀವನದಲ್ಲಾಗಿದ್ದು ಅದೇನೆ. ಇದರಿಂದ ನಾನು ಏನು ಸಾಧಿಸ್ತಿಲ್ಲ, ಜೀವನದಲ್ಲಿ ನಾನು ಏನು ಸಾಧಿಸ್ತಿಲ್ಲ, ಎಲ್ಲ ಕಳ್ಕೊಂಡ್ಬಿಟ್ಟೆ ಎಲ್ಲ. ರಾಜ, ನಿನ್ನ ಬಿಟ್ಟು ನನ್ನವರು ಅಂತ ನನಗೆ ಯಾರೂ ಇಲ್ಲ. ಅನ್ಯೋನ್ಯವಾಗಿ ಬಾಳಬೇಕಾಗಿದ್ದ ನಾವು ಹಾವು ಮುಂಗಿಸಿ ತರ ಎದುರುಗಡೆ ನಿಂತಿದ್ದೀವಿ. ನೀ ನನ್ನ ಸಾಯಿಸೋ ಮಟ್ಟಕ್ಕೆ ಬಂದಿದ್ದೀಯ. ನಾ ಸಾಯೋಕ್ಕಿಂತ ಮುಂಚೆ ನನ್ನನ್ನು ಅರ್ಥ ಮಾಡ್ಕೋಬೇಕು, ನನ್ನ ಪ್ರೀತಿನ ಅರ್ಥ ಮಾಡ್ಕೋಬೇಕು. ಇದಕ್ಕೆ ಬೆಲೆ ನನ್ನ ಪ್ರಾಣನೇ ಆದರೂ ಅದನ್ನು ಕೊಡೋಕೆ ನಾನು ಸಿದ್ಧ. ಸಂತೋಷವಾಗಿ ನಾನು ಸಾಯೋಕ್ಕೆ ಸಿದ್ಧ ರಾಜ. ಆದರೆ ಒಂದು ಮಾತು ಸತ್ಯ, ನನಗೆ ನಿನ್ನ ಮೇಲೆ ಪ್ರೀತಿ ಇತ್ತು, ಈಗಲೂ ಇದೆ, ನಾ ಸತ್ತ ಮೇಲೂ ಇರುತ್ತೆ. ಕಮ್ ಆನ್, ಶೂಟ್ ಮೀ, ಶೂಟ್ ಮೀ. ಕೈ ನಡುಗ್ತಾ ಇದೆ, ಸರಿಯಾಗಿ ಹಿಡ್ಕೋ, ನಡುಗಿದ್ರೆ ಗುರಿ ತಪ್ಪುತ್ತೆ. ಕಮ್ ಆನ್, ಕಮ್ ಆನ್, ಶೂಟ್, ಕಮ್ ಆನ್, ಶೂಟ್. ಹ್ಮ್, ಅಪ್ಪ ಅಂತ ಕರೆಸ್ಕೋಬೇಕು ಅಂತಾನೆ ಇಷ್ಟು ವರ್ಷ ಕಾಯ್ಬೇಕಾಯ್ತು ರಾಜ. ವಾ 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 ವಾ, ಕ್ಯಾ ಸೀನ್ ಹೇ. ಈ ತರ ಸೀನ್ ಬದಲಾಗುತ್ತೆ ಅನ್ನೋ ಅನುಮಾನದಿಂದಲೇ ಅದರಲ್ಲಿ ಒಂದೇ ಒಂದು ಬುಲೆಟ್ ಇಟ್ಟಿದೆ, ಆದ್ರೆ ಇದು ಫುಲ್ ಲೋಡೆಡ್. ಕೊನೆಗೂ ನೀರಿಗಿಂತ ರಕ್ತ ಗಟ್ಟಿ, ರಕ್ತ ಸಂಬಂಧ ಇನ್ನೂ ಗಟ್ಟಿ ಅನ್ನೋದನ್ನ ಸಾಧಿಸ್ ತೋರಿಸ್ಬಿಟ್ಟೆ ಕದಂಬ. ನಾನು ಮತ್ತೆ ಕಿಂಗ್ ಪಿನ್ ಆಗಿ ಬಾಳ್ಬೇಕು ಅಂದ್ರೆ ಮೊದಲು ನೀನ್ ಸಾಯ್ಬೇಕು. ನೀನ್ ಹಾಳು ಮಾಡಿದ ನನ್ನ ಫೈನಾನ್ಸ್, ಗೋಡೌನ್, ಹೋಟೆಲ್ ಬಿಸ್ನೆಸ್ ನ ಮತ್ತೆ ಪ್ರಾರಂಭಿಸ್ಬೇಕು. ಅದಕ್ಕೆ ಈಗಿರೋ ಸಿಎಂ ನ ಮುಗಿಸಿ ನನ್ನ ಕಡೆಯವ್ರನ್ನ ಆ ಸಿಎಂ ಸ್ಥಾನದಲ್ಲಿ ಕೂರಿಸ್ಬೇಕು. ಅದಕ್ಕೋಸ್ಕರನೇ ಡ್ಯೂಟಿಲಿದ್ದ ನಿನ್ನ ಮನೆಗ್ ಕಳಿಸ್ತೆ, ಐ ಸಿಯುನಲ್ಲಿದ್ದ ಆ ಮಿನಿಸ್ಟರ್ನ ಮುಗಿಸಿ ಅದನ್ನ ಆ ಸಿಎಂ ಮೇಲೆನೆ ಹಾಕ್ಬಿಡೋಣ ಅನ್ಕೊಂಡೆ. ನಿನ್ನ ಮುಗಿಸಿದ್ರೆ ನಾನ್ ನೆಮ್ಮದಿ ಆಗಿರಕ್ ಸಾಧ್ಯ, ಮತ್ತು ನಿನ್ ಮಗ ಸಾಯ್ಬೇಕು. ಕೈ ಕರ್ನಾಟಕದ ಆಸೆ, ಈ ಐದು ಬೆರಳಲ್ಲಿರೋದು ಐದು ಕೋಟಿ ಕನ್ನಡಿಗರ ಶಕ್ತಿ. ಮುಷ್ಟಿ ಮಾಡಿ ಹೊಡೆದ್ರೆ ನೀನವತ್ತು ನನ್ನ ಕಾಲಿಟ್ಕೊಂಡಾಗ ನಿನ್ನ ನನ್ನ ಮೇಲೆ ನಿಜವಾದ ಪ್ರೀತಿ ಇದೆ ಅಂತ ತಿಳ್ಕೊಂಡಿದ್ದೆ.
ಆದ್ರೆ ಈಗ ಗೊತ್ತಾಗ್ತಾ ಇದೆ ಈ ಕಾಲು ಹಿಡ್ಕೊಳ್ಳೋದು ಕಣ್ಣೀರ್ ಸುಸ್ತು ಇವೆಲ್ಲ ನನ್ನ ಕಟ್ಟಾಕೋಕೆ ಅಪ್ಪ ನಿನ್ ಮೇಲೆ ಇಟ್ಟಿರೋ ಪ್ರೀತಿ ಇವತ್ತು ನನಗೆ ಉಪಯೋಗ ಬಂತು ಕೊಳ್ಳಿ ಹಚ್ಚಕ್ಕೆ ಬೆಂಕಿನೂ ಬೇಕಲ್ಲ ಏನಾಗ ನೋಡ್ತಿದ್ಯಾ ಈ ಕದಂಬ ಸ್ಟಿಲ್ ಆನ್ ಡ್ಯೂಟಿ ಅರೆಸ್ಟಿವ್ ನನ್ನ ಅರೆಸ್ಟ್ ಮಾಡೋದಕ್ಕೆ ನನ್ನ ಅಪರಾಧ ಏನು ಅದಕ್ಕೆ ಸಾಕ್ಷಿ ಎಲ್ಲಿದೆ ಎಲ್ಲಿದೆ ಸಾಕ್ಷಿ ಐಸಿಯುನಲ್ಲಿದ್ದ ಆ ಮಿನಿಸ್ಟರ್ ನ ಮುಗಿಸಿ ಅದನ್ನ ಆ ಸಿಎಂ ಮೇಲೆ ಹಾಕ್ಬಿಡೋಣ ಅನ್ಕೊಂಡೆ ಅರೆಸ್ಟ್ ಸರ್ ನಿಜವಾಗ್ಲೂ ಕೆಲಸ ಕಳ್ಕೊಂಡ್ರಿ ಅನ್ಕೊಂಡೆ ಅಶೋಕ್ ಸ್ತಂಭದಲ್ಲಿ ನಾಲ್ಕು ಸಿಂಹಗಳಿದ್ರು ಕಾಣಿಸೋದ್ ಮೂರೇ ಆ ಕಾಣಿಸ್ತೇ ಇರೋ ನಾಲ್ಕನೇ ಸಿಂಹನೆ ಈ ಕದಂಬ ಅನ್ನೋದನ್ನ ಪ್ರೂವ್ ಮಾಡ್ಬೇಕು ಸರ್ ಯು ಆರ್ ಗ್ರೇಟ್ ಸರ್ ಕ್ಷಮಿಸ್ಬಿಡಿ ನಾನ್ ಬದುಕಿರ್ಬಾರ್ದು ನನಗ್ ಕ್ಷಮಿಸ್ಬಿಡಿ ಪಶ್ಚಾತ್ತಾಪನೆ ನೀನ್ ಮಾಡಿರೋ ತಪ್ಪು ಪ್ರಾಯಶ್ಚಿತ ರಾಜ ಆದ್ರೆ ನೀನ್ ಮಾಡಿರೋ ತಪ್ಪು ಶಿಕ್ಷೆ ಅನುಭವಿಸ್ಲೇಬೇಕು ಈ ಸಲ ಜೈಲಿನಿಂದ ಹೊರಗಡೆ ಬರುವಾಗ ಹೊಸ ಮನುಷ್ಯನಾಗಿ ಬರಬೇಕು ಈ ಸಲ ನನ್ನ ಕರ್ಕೊಂಬರಕ್ಕೆ ನೀವು ಬರ್ತೀರಲ್ಲ ಖಂಡಿತ ಬರ್ತೀನಿ ರಾಜ ಅವರಷ್ಟೇ ಅಲ್ಲ ಅವ್ರ ಜೊತೆ ಹೊಸ ಮನುಷ್ಯರು ಬರ್ತಿದ್ದಾರೆ ಗೊತ್ತಾಗ್ಲಿಲ್ವೇನು ಉಮಾ ಗರ್ಭಿಣಿ ನಿನ್ನ ತಾಯಿ ನಿನ್ನ ನೋಡೋ ಆಸೆಯಿಂದ ಮತ್ತೆ ನಿನ್ನ ಮಗಳಾಗಿ ಜನ್ಮ ಎತ್ತು ಬರ್ತಾ ಇದ್ದಾಳೋ